ತಮಿಳುನಾಡು ಸಿಎಂ ಜಯಲಲಿತಾಗೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಆಸ್ಪತ್ರೆ ವೆಂಟಿಲೇಟರ್ನಲ್ಲಿ ಶ್ವಾಸಕೋಶ ತಜ್ಞರು, ಏಮ್ಸ್ ತಜ್ಞರು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಸ್ವತಃ ಮುಖ್ಯಮಂತ್ರಿಯೇ ಕಳೆದ 19 ದಿನಗಳಿಂದ ನಿಗೂಢ ಅನಾರೋಗ್ಯಕ್ಕೀಡಾಗಿರೋ ರಾಜಕೀಯ ಅಸ್ಥಿರತೆ ಜೋರಾಗ್ತಾ ಇದೆ. ಜಯಲಲಿತಾ ರಾಜಕೀಯ ಉತ್ತರಾಧಿಕಾರಿಯಾಗಲು ಆಪ್ತೆ ಶಶಿಕಲಾ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಜಯ ಆರೋಗ್ಯದ ಬಗ್ಗೆ ಆಫಿಷಿಯಲ್ ವಿಡಿಯೋ ಅಥವಾ ಫೋಟೋ ರಿಲೀಸ್ ಮಾಡದೇ ಇದ್ರೂ ಕೂಡ ಕೆಲವೊಂದು ವಿಡಿಯೋಗಳು ವೈರಲ್ ಆಗಿವೆ. ಈ ಮಧ್ಯೆ ಜಯಲಲಿತಾ ಅನಾರೋಗ್ಯದ ಬಗ್ಗೆ ವದಂತಿ ಹಬ್ಬಿಸಿದ್ದವರ ಮೇಲೆ 52 ಕೇಸ್ಗಳು ದಾಖಲಾಗಿವೆ. ಆನ್ಲೈನ್ನಲ್ಲಿ ಕೆಟ್ಟದಾಗಿ ಬರೆದಿದ್ದ ಇಬ್ಬರನ್ನ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.